ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 6ನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಆಹಾರ ಘಟಕಗಳು ಅಂತಕ್ಕಂಥ ಪಾಠವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಕಳೆದ ಅವಧಿಯಲ್ಲಿ ಏನು ಮಾಡಿದೆವಪ್ಪ ಅಂದರೆ, ಪೋಷಕಾಂಶಗಳು, ಆಹಾರದ ಘಟಕಗಳು, ಆಮೇಲೆ ಅಯೋಡಿನ್ ದ್ರಾವಣ, ಕಾಸ್ಟಿಕ್ ಸೋಡಾ ದ್ರಾವಣ, ತಾಮ್ರದ ಸಲ್ಫೇಟ್ ದ್ರಾವಣ ಹೇಗೆ ತಯಾರಿಸುವುದನ್ನೋದನ್ನು ನಾವು ಹಿಂದಿನ ಅವಧಿಯಲ್ಲಿ ಏನು ಮಾಡಿದ್ದೀವಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ್ದೀವಿ. ಇವು ದ್ರಾವಣಗಳನ್ನು ಯಾವುದಕ್ಕಾಗಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ, ಆಹಾರದಲ್ಲಿರ್ತಕ್ಕಂಥ ಘಟಕಗಳಾದ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಅಥವಾ ಕೊಬ್ಬನ್ನು ಪರೀಕ್ಷೆ ಮಾಡಲಿಕ್ಕೆ ಅಥವಾ ಕಂಡಿಡ್ಲಿಕ್ಕೆ ಇದನ್ನು ಉಪಯೋಗವನ್ನು ಮಾಡ್ತಾರೋ. ಹೀಗಾಗಿ ಕಳೆದ ಅವಧಿಯಲ್ಲಿ ಈ ದ್ರಾವಣಗಳನ್ನು ಹೇಗೆ ತಯಾರಿಸುವುದನ್ನೋದನ್ನು ನಾವು ಕಲ್ತಿದ್ದೀವಿ. ಇವತ್ತು ಕಾರ್ಬೋಹೈಡ್ರೇಟ್ ಪರೀಕ್ಷೆಯನ್ನು, ಆಮೇಲೆ ಲಿಪಿಡ್ ಪರೀಕ್ಷೆಯನ್ನು, ಪ್ರೋಟೀನ್ ಪರೀಕ್ಷೆಯನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಮೊದಲನೇದಾಗಿ ನೋಡೋಣ ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಪರೀಕ್ಷೆ. ಕಾರ್ಬೋಹೈಡ್ರೇಟ್ ಪರೀಕ್ಷೆಯಲ್ಲಿ ಹಲವಾರು ವಿಧಾನಗಳನ್ನು ಮಾಡಿರ್ತಾರೆ. ಹಾಗಾದರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಅನೇಕ ವಿಧಗಳನ್ನು ನಾವು ನೋಡ್ತೀವಿ. ಕಾರ್ಬೋಹೈಡ್ರೇಟ್ದಲ್ಲಿ ಅನೇಕ ವಿಧಗಳಿದವು. ನಮ್ಮ ಆಹಾರದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರಗಳ ರೂಪದಲ್ಲಿ ಕಂಡುಬರ್ತಾ ಇದೆ. ಪಿಷ್ಟ ಮತ್ತು ಶರ್ಕರ್, ಪಿಷ್ಟಕ್ಕೆ ಇಂಗ್ಲೀಷ್ನೊಳಗೆ ಸ್ಟಾರ್ಚ್ ಅಂತ ಕರೀತಾರೆ, ಆಮೇಲೆ ಶರ್ಕರ್ಕ್ಕೆ ಶುಗರ್ ಅಂತ ಕರೀತಾರೆ. ಇವು ನಮ್ಮ ಆಹಾರದಲ್ಲಿ ಏನಾಗಿರ್ತಾವಪ್ಪ ಅಂದರೆ ಪಿಷ್ಟ ಮತ್ತು ಶರ್ಕರದ ರೂಪದಲ್ಲಿ ಕಂಡು ಬರ್ತಿರ್ತವೆ. ಹೀಗಾಗಿ ಒಂದು ಆಹಾರದಲ್ಲಿ ಪಿಷ್ಟ ಇತ್ತಂದ್ರೆ ಅದು ಕಾರ್ಬೋಹೈಡ್ರೇಟ್ ಇದ್ದ ಹಾಗೇನ. ಕಾರ್ಬೋಹೈಡ್ರೇಟ್ ಇದು ಆಹಾರದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ ನಾವು ಪಿಷ್ಟನ್ನು. ಆಹಾರದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಯಾವ್ಯಾವಪ್ಪ ಅಂದರೆ ಪಿಷ್ಟ ಮತ್ತು ಶರ್ಕರಗಳು ಆಹಾರದಲ್ಲಿರ್ತವೆ. ಹೀಗಾಗಿ ನಾವು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪರೀಕ್ಷೆ ಬರೀರಿ ಅಂದರೆ ಇದನ್ನು ಬರೀಬೇಕು, ಆಮೇಲೆ ಪಿಷ್ಟ ಪರೀಕ್ಷೆಯನ್ನು ನಾವು ನೋಡೋಣ, ಅಥವಾ ಪಿಷ್ಟ ಪರೀಕ್ಷೆ ಬರೀರಿ ಅಂದರೆ ಇದು ಸೇಮ್, ಎರಡು ಒಂದೇ ಅಂತಕ್ಕಂಥ ನೋಡೋಣ. ಹೀಗಾಗಿ ಪಿಷ್ಟ ಪರೀಕ್ಷೆ, ಪಿಷ್ಟ ಪರೀಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದ ಬೇಯಿಸದ ಅಂದರೆ ಸುಡಲ್ದ ಆಹಾರವನ್ನು ನಾವೇನು ಮಾಡಬೇಕಪ್ಪ ಅಂದರೆ ತೆಗೆದುಕೊಳ್ಳಬೇಕು, ಅಥವಾ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳೋದು, ಯಾವುದೇ ಒಂದು ಆಹಾರ ಪದಾರ್ಥವನ್ನು ನಾವು ತೆಗೆದುಕೊಳ್ಳಬೇಕು. 2-3 ಹನಿಗಳ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಬೇಕು. ಈಗಾಗಲೇ ನಾವು ಅಯೋಡಿನ್ ದ್ರಾವಣವನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ನೋಡಿದೆವು. ಆ ಅಯೋಡಿನ್ ದ್ರಾವಣವನ್ನು ನಾವೇನು ಮಾಡಪ್ಪ ಅಂದರೆ ಆಹಾರದ ಪದಾರ್ಥ ಮೇಲೆ ಹಾಕಿದಾಗ ಏನು ಬದಲಾವಣೆಗಳಾಗ್ತವೆ ಅನ್ನೋದನ್ನು ವೀಕ್ಷಣೆಯನ್ನು ಮಾಡಬೇಕು ನಾವು. ಹೀಗಾಗಿ ಏನು ಬದಲಾವಣೆ ಆದ ನೋಡಿದಾಗ ಅಲ್ಲಿ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಏನಾಗ್ತಿತ್ತಪ್ಪ ಅಂದರೆ ಆಹಾರದ ಕಪ್ಪು ಬಣ್ಣದ ಮಿಶ್ರಿತ ನೀಲಿ ಬಣ್ಣ ಆಗ್ತೈತಿ, ಕಪ್ಪು ನೀಲಿ ಆಯ್ತು, ಗಡದ ನೀಲಿ ಅಂತೀವಲ್ಲ ಆ ಬಣ್ಣಕ್ಕೆ ಏನಾಗ್ತಿತ್ತಪ್ಪ ಅಂದ್ರೆ ತಿರುಗ್ತೈತಿ. ಹೀಗಾಗಿ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬತ್ತಂದ್ರೆ ಅದರಲ್ಲಿ ಬದಲಾವಣೆ ಆಯ್ತಂದ್ರೆ ಏನಂತ ತಿಳ್ಕೊತೀವಪ್ಪ ಅಂದ್ರೆ ಆಹಾರದಲ್ಲಿ ಪಿಷ್ಟ್ ಇದೆ. ಪಿಷ್ಟ್ ಅಂದರೆ ಏನು? ಕಾರ್ಬೋಹೈಡ್ರೇಟ್ ಇದೆ ಅನ್ನೋದನ್ನು ಎರಡು ಒಂದೇ ಅನ್ನೋದನ್ನು ನೋಡ್ತೀವಿ ನಾವು. ಆಹಾರದಲ್ಲಿರ್ತಕ್ಕಂಥ ಪಿಷ್ಟ್ ಯಾವುದಪ್ಪ ಅಂದರೆ ಅದೇ ಕಾರ್ಬೋಹೈಡ್ರೇಟ್. ಹೀಗಾಗಿ ಅದು ಇದೆ ಅನ್ನೋದನ್ನು ನಾವು ಕಂಡುಹಿಡಿತೀವಿ. ಇಲ್ಲಿ ಚಿತ್ರವನ್ನು ನೋಡಿರಿ, ಅಯೋಡಿನ್ದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಅಯೋಡಿನನ್ನು ಡ್ರಾಪರ್ದಿಂದ ಹಾಕಿದರು. ಅವಾಗ ನೋಡಿರಿ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಕಾಣ್ತಾ ಇದೆ ನಮಗೂ. ಯಾವುದಪ್ಪ ಅಂದರೆ ಬಟಾಟಿ ಮೇಲೆ, ಬಟಾಟಿ ಅದು ಆಹಾರ, ಆಹಾರದ ಮೇಲೆ ಹಾಕಿದಾಗ ಏನಾಗ್ತಿತ್ತಪ್ಪ ಅಂದ್ರೆ ನಮಗೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಹೀಗಾಗಿ ಈ ಬಟಾಟಿದಲ್ಲಿ ಅಥವಾ ಆಲೂಗಡ್ಡೆಯಲ್ಲಿ ಏನು ತಿಳ್ಕೊತೀವಪ್ಪ ಅಂದ್ರೆ ನಾವು ಪಿಷ್ಟ್ ಇದೆ ಅಥವಾ ಕಾರ್ಬೋಹೈಡ್ರೇಟ್ ಇದೆ ಅನ್ನೋದನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ ಅಥವಾ ತಿಳ್ಕೊತೀವಿ. ಇದು ಪ್ರಯೋಗ. ಇನ್ನು ಸ್ಟಾರ್ಚ್, ನಾ ಈಗಾಗಲೇ ಹೇಳಲ್ಲ ಇಂಗ್ಲೀಷ್ ಪಿಷ್ಟ ಅಂತ ಕರಿತೀವಿ, ಸ್ಟಾರ್ಚಿಕ್ಕೆ ಇಂಗ್ಲೀಷ್ನಲ್ಲಿ ಪಿಷ್ಟ. ಎಲ್ಲದರೊಳಗೆ ಏನು ಮಾಡಿದಾರಪ್ಪ ಅಂದ್ರೆ ಪ್ರಣಾಳ, ಇವೆಲ್ಲ ಪ್ರಣಾಳಗಳಿದವು. ಮೊದಲನೇದಲ್ಲಿ ಏನಕ್ಕಿದ್ದರು ವಾಟರ್, ಸ್ಟಾರ್ಚನ್ನು ಹಾಕಿದರು. ಸ್ಟಾರ್ಚ್ ಅಂದರೆ ಆಹಾರದ ಯಾವುದೇ ಒಂದು ಪದಾರ್ಥವನ್ನು ಹಾಕಿರ್ತಾರೆ. ಆಮೇಲೆ ಮಿಲ್ಕ್, ಮಿಲ್ಕ್ ಅಂದರೆ ಇಲ್ಲಿ ಹಾಲು. ಆಮೇಲೆ ಟೊಫು, ಟೊಫು ಅಂದರೆ ಏನಪ್ಪ ಅಂದರೆ ಸೋಯಾ ಮೊಸರು ಅಂತ ಸಿಗ್ತೈತೆ. ಆಮೇಲೆ ಆ್ಯಪಲ್, ಇವು ಇದರಲ್ಲಿ ಆ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ವಾಟರ್, ಸ್ಟಾರ್ಚ್, ಮಿಲ್ಕ್, ಟೊಫು, ಆ್ಯಪಲನ್ನು ತಗೊಂಡಾಗ ಅದ್ರಾಗ ಅಯೋಡಿನ್ ದ್ರಾವಣ ಹಾಕಿದಾಗ ನಮಗೆಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ ಅಥವಾ ಕಪ್ಪು ಮಿಶ್ರಿತ ನೀಲಿ ಕಾಣ್ತಾ ಇದೆಯಪ್ಪ ಅಂದರೆ ಸ್ಟಾರ್ಚ್ದಲ್ಲಿ ಕಾಣ್ತಾ ಇದೆ. ಹೀಗಾಗಿ ನಾವೇನು ತಿಳ್ಕೊತೀವಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಅಥವಾ ಆಹಾರದ ಕಾರ್ಬೋಹೈಡ್ರೇಟ್ ಆದಂಥ ಪಿಷ್ಟ್ ಯಾತ್ರಾಗೆ ತಿಳ್ಕೊತೀವಿ ಅನ್ನೋ ಈ ಕಪ್ಪು ಮಿಶ್ರಿತ ನೀಲಿಯೊಳಗೆ ನಾವು ಆಹಾರ ಪಿಷ್ಟ್ ಐತಿ ಅನ್ನೋದು ಅಥವಾ ಕಾರ್ಬೋಹೈಡ್ರೇಟ್ ಟೆಸ್ಟನ್ನು ಮಾಡ್ತೀವಿ, ಪರೀಕ್ಷೆಯನ್ನು ಮಾಡ್ತೀವಿ ಅನ್ನೋದನ್ನು ನೋಡ್ತೀವಿ. ಇನ್ನು ಮುಂದೆ ಪ್ರೋಟೀನ್ ಪರೀಕ್ಷೆ, ಯಾವುದಪ್ಪ ಅಂದರೆ ಪ್ರೋಟೀನ್. ನೀವು ಪ್ರೋಟೀನ್ ಪರೀಕ್ಷೆ ಮಾಡಬೇಕಾದ್ರೆ
ಗಟ್ಟಿಯಾದಂಥ ಆಹಾರ ಇತ್ತಂದ್ರೆ ಮೊದಲು ಏನು ಮಾಡಬೇಕು, ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಸ್ವಲ್ಪ ಆಹಾರ ಪ್ರಮಾಣವನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಅರಿಬೇಕು. ಅದನ್ನು ಏನು ಮಾಡಬೇಕು, ಅರಿಬೇಕು ಅಥವಾ ಜಜ್ಜಬೇಕು. ಅರಿಯೋದು ಗೊತ್ತಿತ್ತಲ್ಲ ನಿಮಗೆ, ಅಥವಾ ಜಜ್ಜೋದು, ಏನು ಎರಡೂ ಮಾಡಿರಿ ನಡೀತಿದೆ, ಅರಿಯೋದು ಮಾಡಿರಿ ಅಥವಾ ಜಜ್ಜೋದು ಮಾಡಿರಿ. ಸ್ವಲ್ಪ ಭಾಗವನ್ನು ಸ್ವಚ್ಛವಾದ ಪ್ರಣಾಳದಲ್ಲಿ ತೆಗೆದುಕೊಳ್ಬೇಕು. ಪ್ರಣಾಳ ನೀನೆ ತುರಿಸಿ ಅನ್ನಲ್ಲ, ಆ ಪ್ರಣಾಳದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸುಮಾರು 10 ಹನಿ ನೀರನ್ನು ಹಾಕಬೇಕು. ಏನು ಮಾಡಬೇಕಪ್ಪ ಅಂದರೆ 10 ಹನಿ ನೀರನ್ನು ಆ ಪ್ರಣಾಳದಲ್ಲಿ ಹಾಕಬೇಕು. ಹಾಕಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಕಲಕಬೇಕು. ಕಲಕಬೇಕಂದ್ರೆ ಅಳಗಾಡಿಸ್ಬೇಕು ಅದನ್ನು. ಆಮೇಲೆ ನಂತರ ಏನು ಮಾಡಬೇಕಪ್ಪ ಅಂದರೆ ಹನಿಗದಿಂದ ನೋಡ್ರಿ, ತಾಮ್ರದ ಸಲ್ಫೇಟ್ ಕೈಯಿಂದ ಅಥವಾ ಯಾವುದೇ ಬಾಯಿಯಿಂದ ಅದನ್ನು ಟೆಸ್ಟ್ ಮಾಡೋಕ್ಕೆ ಹೋಗೋದಾಗಲಿ ಅಥವಾ ಏನೂ ಮಾಡಬಾರ್ದು. ಪ್ರಯೋಗಾಲಯದಲ್ಲಿರ್ತಕ್ಕಂಥ ಈ ತಾಮ್ರದ ಅಯೋಡಿನ್ಗಳನ್ನು, ತಾಮ್ರದ ಸಲ್ಫೇಟ್ ಆಗಲಿ, ಕಾಸ್ಟಿಕ್ ಸೋಡಾ ದ್ರಾವಣವಾಗಲಿ ನಾವು ಕೈಯಿಂದ ಮುಟ್ಟೋದಿಲ್ಲ. ಏನು ಮಾಡ್ತೀವಪ್ಪ ಅಂದರೆ ಹನಿಗದಿಂದ, ಡ್ರಾಪರ್ ಇರ್ತಿದ್ದಲ್ಲ ಆ ಡ್ರಾಪರ್ದಿಂದ ಏನು ಮಾಡ್ತೀವಪ್ಪ ಅಂದರೆ 2 ಹನಿ ತಾಮ್ರದ ಸಲ್ಫೇಟನ್ನು ತಗೋತೀವಿ, 10 ಹನಿ ಕಾಸ್ಟಿಕ್ ಸೋಡಾವನ್ನು ತಗೋತೀವಿ. ಈಗೇನು ನಾವು ಪ್ರೋಟೀನ್ದಲ್ಲಿ ತೊಗೊಂಡಿವಲ್ಲ, ಪ್ರೋಟೀನ್ ಇರ್ತಕ್ಕಂಥ ವಸ್ತು ಐತೆ ತೊಗೊಂಡಿವಲ್ಲ, ಆ ಪ್ರಣಾಳದಲ್ಲಿ 2 ಹನಿ ತಾಮ್ರದ ಸಲ್ಫೇಟನ್ನು ಹಾಕಬೇಕು, 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಅದರಲ್ಲಿ ಹಾಕಬೇಕು. ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದರೆ ನೀರನ್ನು ಹಾಕಿದೀವು, 2 ಹನಿ ತಾಮ್ರದ ಸಲ್ಫೇಟ್, 10 ಹನಿ ಕಾಸ್ಟಿಕ್ ಸೋಡಾನ ಹಾಕಿದೀವಿ. ಹೀಗಾಗಿ ಏನು ಮಾಡಬೇಕು, ಕಲಕಬೇಕು ಅದನ್ನು. ಸರಿಯಾಗಿ ಕಲಕಿದಾಗ ಏನು ಮಾಡ, ಆಹಾರ ಇರ್ತೈತಿ, ಇವು ದ್ರಾವಣಗಳು ಹತ್ರ ಏನು ಮಾಡಿದೀವಪ್ಪ ಅಂದರೆ ಹಾಕಿದ್ದೀವಿ. ಹಾಕಿದಾಗ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ನಿಮಿಷ ಏನು ಮಾಡಬೇಕು, ಹಾಗೆ ಅದನ್ನು ಅಲ್ಲೇ ಬಿಡಬೇಕು. ಬಿಟ್ಟಾಗ ಏನಾಗ್ತಪ್ಪ ಅಂದರೆ ನೇರಳೆ ಬಣ್ಣಕ್ಕೆ ಬದಲಾಗಿದ್ರೆ, ನೇರಳೆ ಬಣ್ಣಕ್ಕೆ ಆ ವಸ್ತು ಬದಲಾಯ್ತಂದ್ರೆ ಅಥವಾ ಬದಲಾಯ್ತಂದ್ರೆ ಏನು ತಿಳ್ಕೊತೀವಪ್ಪ ಅಂದರೆ ಅದರೊಳಗೆ ಪ್ರೋಟೀನ್ ಐತಿ. ನೇರಳೆ ಬಣ್ಣ ಅಂದರೆ ಯಾವುದಪ್ಪ ಅಂದರೆ ಜಾಂಬಳ ಬಣ್ಣ ಅಂತೀವಿ ನಾವೇನಂತ ಕರಿತೀವಿ, ಜಾಂಬಳ ಬಣ್ಣ. ಹೀಗಾಗಿ ಪ್ರೋಟೀನ್ ಇರುವಿಕೆಯನ್ನು ಯಾವ ಬಣ್ಣ ಸೂಚನೆ ಮಾಡ್ತಿತ್ತಪ್ಪ ಅಂದರೆ ನೇರಳೆ ಬಣ್ಣ ಸೂಚನೆ ಮಾಡ್ತಿತ್ತು ಅನ್ನೋದನ್ನು ನೋಡ್ತೀವಿ ನಾವು. ನೇರಳೆ ಬಣ್ಣ ಆಹಾರದಲ್ಲಿ ಏನಾದರೂ ಈ ದ್ರಾವಣಗಳನ್ನ ಹಾಕಿದಾಗ ನೇರಳೆ ಬಣ್ಣಕ್ಕೆ ಬತ್ತಂದ್ರೆ ನಾವೇನು ತಿಳ್ಕೊತೀವಪ್ಪ ಅಂದರೆ ಪ್ರೋಟೀನ್ ಇರುವಿಕೆಯನ್ನು ಪತ್ತೆ ಹಚ್ತೀವಿ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡಿದಾಗ ಮಿಲ್ಕ್, ಸಾಲ್ಟ್ ಮತ್ತು ಎಗ್ ವೈಟ್, ಎಗ್ಗದ ಬಿಳಿ ಭಾಗ ಇರ್ತಿತ್ತಲ್ಲ ಅದು. ಮಿಲ್ಕ್ದೊಳಗೆ ಏನು ಮಾಡಿರ್ತಾರಪ್ಪ ಅಂದರೆ ನೀರನ್ನು ಹಾಕಿರ್ತಾರೋ, ತಾಮ್ರದ ಸಲ್ಫೇಟ್, ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಿದಾಗ ಈ ಮೂರು ಟೆಸ್ಟ್ಗಳನ್ನು ಇಲ್ಲಿ ಪ್ರಣಾಳವನ್ನು ತೊಗೊಂಡಾರಲ್ಲಿ ನೋಡಿರಿ, ಅದರೊಳಗೆ ಯಾವ್ದ್ರೊಳಗೆ ಪ್ರೋಟೀನ್ ಐತಿ ಅನ್ನೋದನ್ನು ನಾವು ಕಂಡುಹಿಡಿತೀವಪ್ಪ ಅಂದರೆ ಮಿಲ್ಕ್ದೊಳಗೆ ಸ್ವಲ್ಪ ಪ್ರೋಟೀನ್ ಐತಿ, ಆಮೇಲೆ ಎಗ್ ವೈಟ್ದೊಳಗೆ ಹೆಚ್ಚು ಪ್ರೋಟೀನ್ ಐತಿ. ಹೆಂಗೆ ಕಂಡುಹಿಡಿತೀವಪ್ಪ ಅಂದರೆ ನೇರಳೆ ಬಣ್ಣಕ್ಕೆ ಬಂದಿತ್ತು ನೋಡ್ರಿ, ನೇರಳೆ ಬಣ್ಣ ಅಂದರೆ ಜಾಂಬಳ ಬಣ್ಣಕ್ಕೆ ಬಂದಿದ್ದಲ್ಲ. ಹೀಗಾಗಿ ಎಗ್ ವೈಟ್ದೊಳಗೆ ಅಥವಾ ಈ ತತ್ತಿಯ ಬಿಳಿ ಭಾಗದೊಳಗೆ ಏನಿರ್ತಿತ್ತಪ್ಪ ಅಂದರೆ ಪ್ರೋಟೀನ್ ಇರ್ತಿತ್ತು ಅನ್ನೋದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಕಂಡುಹಿಡ್ದಿರ್ತೀವಿ. ಮೊದಲನೇದು ಏನು ತೊಗೊಂಡ್ರು, ಮಿಲ್ಕ, ಸಾಲ್ಟ್ ಅಂದರೆ ಉಪ್ಪ, ಆಮೇಲೆ ಎಗ್ ವೈಟ್ ಅಂದರೆ ಇಲ್ಲಿ ತತ್ತಿಯ ಬಿಳಿ ಭಾಗವನ್ನು ಏನು ಮಾಡಿದಾರಪ್ಪ ಅಂದರೆ ತತ್ತಿಯ ಬಿಳಿ ಭಾಗದಲ್ಲಿ ಏನಾಗಿರ್ತಿತ್ತಪ್ಪ ಅಂದರೆ ಪ್ರೋಟೀನ್ ಇರ್ತಿತ್ತು ಅನ್ನೋದನ್ನು ಈ ಪ್ರಯೋಗದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕಂಡುಹಿಡ್ತೀವಿ. ಇನ್ನು ಕೊಬ್ಬಿನಾಂಶವನ್ನು ಕಂಡುಹಿಡಿಯುವ ಪ್ರಯೋಗ, ಕೊಬ್ಬಿನಾಂಶವನ್ನು ಕಂಡುಹಿಡ್ತಕ್ಕಂಥ ಪ್ರಯೋಗವನ್ನು ನೋಡೋಣ. ಕೊಬ್ಬಿನಾಂಶ ಅಂದರೆ ಏನಪ್ಪ ಅಂದರೆ ಎಣ್ಣೆ ಪದಾರ್ಥ ಇರಬೇಕು. ಏನು ಮಾಡಬೇಕು ಅದರೊಳಗೆ, ಆಹಾರ ವಸ್ತುದೊಳಗೆ ಎಣ್ಣೆ ಪದಾರ್ಥ ಇತ್ತಂದ್ರೆ ಅದು ಇದಕ್ಕೆ ಇಂಗ್ಲೀಷ್ನೊಳಗೆ ನಾವೇನಂತ ಕರಿತೀವಪ್ಪ ಅಂದರೆ ಲಿಪಿಡ್ ಟೆಸ್ಟ್ ಅಂತ ಕರಿತೀವಿ. ಸ್ವಲ್ಪ ಪ್ರಮಾಣದ ಆಹಾರವನ್ನು ನಾವೇನು ಮಾಡಬೇಕಪ್ಪ ಅಂದರೆ ತೆಗೆದುಕೊಳ್ಬೇಕು. ಆಹಾರದಲ್ಲಿ ಈ ಕೊಬ್ಬಿನಾಂಶವನ್ನು ಕಂಡುಹಿಡಿಯಬೇಕಾದ್ರೆ ಸ್ವಲ್ಪ ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ಬೇಕು. ಒಂದು ಸಣ್ಣ ಹಾಳೆಯ 25 ಸುತ್ತು ಮಾಡಬೇಕು, 25 ಸುತ್ತು ಬೇಕು, ಅಥವಾ ಮಡಿಚಿ ಏನು ಮಾಡಬೇಕಪ್ಪ ಅಂದರೆ ಜಜ್ಜಬೇಕು. ಜಜ್ಜ್ರಿ, ಸುತ್ತಿ ಏನು ಮಾಡಬೇಕಪ್ಪ ಅಂದರೆ ಅದನ್ನು ಸರಿಯಾಗಿ ಮಡಚ್ರಿ ಮತ್ತು ಜಜ್ಜ್ರಿ. ಹರಿಯದ ಹಾಗೆ ಏನು ಮಾಡಿರಪ್ಪ ಅಂದರೆ ಎಚ್ಚರಿಕೆ ವಹಿಸಿ, ಹರಿಬಾರ್ದು ಅದನ್ನು. ಆ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ ಹಾಳೆಯನ್ನು ಜಜ್ಜಬೇಕು. ಹಾಳೆಯ ಮೇಲೆ ಏನು ವೀಕ್ಷಣೆ ಆಗ್ತೈತೆ ಅನ್ನೋದನ್ನು ನೋಡಿರಿ, ಅಲ್ಲಿ ಏನು ಬದಲಾವಣೆ ಆಗ್ತೈತೆ ಅನ್ನೋ ನೋಡಿದಾಗ ಎಣ್ಣೆ ಕಲೆ ಇದೆಯೇ, ಅದ್ರ ಮೇಲೆ ಎಣ್ಣೆ ಕಲೆ ಬಿತ್ತಂದ್ರೆ ಅದರೊಳಗೆ ಕೊಬ್ಬಿನಾಂಶ ಇದೆ ತಿಳ್ಕೊತೀವಿ ನಾವು. ಎಣ್ಣೆ ಕಲೆ ಬಿತ್ತಂದ್ರೆ ಏನು ತಿಳ್ಕೊತೀವಿ ನಾವು, ಕೊಬ್ಬಿನಾಂಶ ಇದೆ ಅಂತ ನೋಡ್ತೀವಿ. ಅದನ್ನು ನಾವು ಬೆಳಕಿಗೆ ಇಡಿದಾಗ ಆ ಏನು ಎಣ್ಣೆ ಅಂಶ ಹಾಳೆ ಮೇಲೆ ಮೂಡಿರ್ತಿತ್ತಲ್ಲ, ಆ ಎಣ್ಣೆ ಅಂಶದ ಹಾಳೆ ಎಣ್ಣೆ ಆಗಿರ್ತಿತ್ತಲ್ಲ, ಅಲ್ಲಿ ಮಂದವಾದ ಬೆಳಕನ್ನು ನೋಡಲಿಕ್ಕೆ ನಾವು ಸಾಧ್ಯತೆ. ಮಂದವನ ಬೆಳಕಿಗೆ ಹಿಡಿದಾಗ ಏನಾಗ್ತಿತ್ತಪ್ಪ ಅಂದರೆ ಮಂದವಾದ ಬೆಳಕು ಅದರಿಂದ ಕಾಣಲಿಕ್ಕೆ ಸ್ಟಾರ್ಟ್ ಐತಿ. ಹಾಗಾದರೆ ಆ ಹಾಳೆ ಮೇಲೆ ಎಣ್ಣೆ ಕಲೆ ಇತ್ತಂದ್ರೆ ನಾವೇನು ತಿಳ್ಕೊತೀವಪ್ಪ ಅಂದರೆ ಕೊಬ್ಬು ಐತಿ ಅದರೊಳಗೆ, ಎಣ್ಣೆ ಐತಿ, ಎಣ್ಣೆ ಅಂದರೆ ಕೊಬ್ಬ. ಹೀಗಾಗಿ
ಕೆಲವೊಂದು ಆಹಾರ ಪದಾರ್ಥದಲ್ಲಿ ಸ್ವಲ್ಪ ನೀರು ಹಿಡಿದಿರ್ತೈತಿ ಕಾಗದ. ಕೆಲವೊಂದು ನಾವು ಆಹಾರದಲ್ಲಿ ನಾವು ಜಜ್ಜಿದಾಗ ನೀರು ಅಂಶ ಅದ್ರ ಮೇಲೆ ಮೆತ್ತಿರ್ತೈತಿ, ಅದು ಎಣ್ಣೆ ಆಗಿರಂಗಿಲ್ಲ. ಅದರಿಂದ ಹಳೆಯನ್ನು ಮಡಚಿ ಉಜ್ಜಿದ ನಂತರ ಸ್ವಲ್ಪ ಹಳೆಯನ್ನು ಅಲ್ಲೇ ಬಿಡಬೇಕು. ಅದನ್ನು ಹಳೆಯನ್ನು ಏನು ಮಾಡಬೇಕು, ಅಲ್ಲೇ ಬಿಡಬೇಕು. ಒಣಗಿದ ನಂತರ ಎಣ್ಣೆ ಕಲೆ ಇಲ್ಲಾದ್ರೆ, ಎಣ್ಣೆ ಕಲೆ ಇಲ್ಲಾದರೆ ಏನು ತಿಳ್ಕೊಬೇಕಪ್ಪ ಅಂದರೆ ಆಹಾರ ಪದಾರ್ಥದಲ್ಲಿ ಕೊಬ್ಬಿನ ಅಂಶ ಇಲ್ಲ. ಹಾಗಾದರೆ ಕಲೆ ಇತ್ತಂದರೆ, ಎಣ್ಣೆ ಕಲೆ ಇತ್ತಂದ್ರೆ ನಾವೇನು ತಿಳ್ಕೊತೀವಪ್ಪ ಅಂದರೆ ಕೊಬ್ಬಿನ ಅಂಶ ಇದೆ ಅಂತಕ್ಕಂಥದ್ದ ನೋಡ್ತೀವಿ. ಹಾಗಾದರೆ ಇಲ್ಲಿ ಒಂದು ಟೆಸ್ಟ್ ಮಾಡಿದ್ದೀವಿ ನೋಡಿ. ಇಲ್ಲಿ ಎರಡು ಹಾಳೆಗಳನ್ನು ತೊಗೊಂಡಿವಿ. ಒಂದು ಹಾಳೆ ಮೇಲೆ ಏನು ಮಾಡಿದ್ದೀವಿ, ಎಣ್ಣೆಯನ್ನು ಮಾಡಿದರು. ಇನ್ನೊಂದು ಏನು ಮಾಡಿದಾರಪ್ಪ ಅಂದರೆ ವಾಟರ್, ಆಯಿಲ್ ಮತ್ತು H2 ಅಂದರೆ ಏನಪ್ಪ ಅಂದರೆ ವಾಟರ್. ಹೀಗಾಗಿ ಆ ಹಾಳೆ ಮೇಲೆ ಏನಾಗಿತ್ತಪ್ಪ ಅಂದರೆ ಸ್ವಲ್ಪ ಬೆಳಕು ಬೀಳ್ತಾ ಇದೆ ನೋಡ್ರಿ. ಆ ಬೆಳಕು ಬಿದ್ದದ್ದು ಏನಪ್ಪ ಅಂದರೆ ಕೊಬ್ಬಿನ ಅಂಶ ಇದೆ ಅಂತ ತೋರಿಸ್ತಾ ಇದೆ. ಈ ಕಡೆ ನೀರಿನ ಅಂಶದ ತೋರಿಸಂಗಿಲ್ಲ, ನೀರು ಏನಾಗ್ತಿತ್ತಪ್ಪ ಅಂದರೆ ಒಣಗಿ ಹೋಗ್ತಿದೆ ಅನ್ನೋದನ್ನು ನೋಡ್ತೀವಿ. ಹೀಗಾಗಿ ಇಲ್ಲಿ ಏನು ನೋಡಿದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಪರೀಕ್ಷೆ, ಪ್ರೋಟೀನ್ ಮತ್ತು ಲಿಪಿಡ್ ಅಥವಾ ಕೊಬ್ಬಿನ ಪರೀಕ್ಷೆಯನ್ನು ಏನು ಮಾಡಿದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡಿದ್ದೀವಿ. ಮುಂದಿನ ಅವಧಿಯಲ್ಲಿ ಮುಂದಿನ ಪಾಠವನ್ನು ನಾವು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.